ಆಕ್ಚುಲಿ ನೀವು ಕೇಳಿದಾಗೆ ಹಂಸಲೇಖ ಅವ್ರದ್ದು ನಂದು ಸ್ವಲ್ಪ ದೊಡ್ಡ ಜರ್ನಿ ಅದು. ಶೃಂಗಾರ ಕಾವ್ಯದಲ್ಲಿ ನಾವಿಬ್ಬರ ಭೇಟಿ ಆಯಿತು. ಅದಕ್ಕೆ ಕಾರಣ ರಘುವೀರ್ ಅವರು. ಒನ್ಸ್ ಅಗೇನ್, ನಾನು ಮೊದಲನೇ ಸಿನಿಮಾ ಮಾಡಿದ್ದೆ, ಅದರಲ್ಲಿ ಮನೋರಂಜನ್ ಪ್ರಭಾಕರ್ ಅಂತ ಮಾಡಿದರು, ಮ್ಯೂಸಿಕ್ ಮಾಡಿದರು. ಎರಡನೇ ಸಿನಿಮಾ ಶೃಂಗಾರ ಕಾವ್ಯ ಮಾಡುವಾಗ ರಘುವೀರ್ ಅವರು ಹಂಸಲೇಖ ಅವ್ರ ಕೈಲಿ ಮಾಡಿಸೋಣ ಅಂತ. ಆವಾಗ ಪ್ರವಾಹ ಆಗ್ತಾನೆ, ಪ್ರೇಮಲೋಕ, ರಣಧೀರ, ಅದು ಇದೆಲ್ಲ ಬಂದು ಇನ್ನು ನಾವೆಲ್ಲವೂ ಟಚ್ ಮಾಡೋಕ್ಕಾಗತ್ತಪ್ಪ ಅವ್ರನ್ನ ಅನ್ನೋದು ನನಗೊಂದು ಸ್ವಲ್ಪ ತೀರ ಒಂದು ಮುಜುಗರ ಸ್ವಭಾವದವನು ನಾನು ಮೊದಲಿಂದನು. ನಮ್ಮ ಅಲ್ಲೋಗಿ ನಮಗೆ ರೆಸ್ಪೆಕ್ಟ್ ಮಾಡಿದೆ ಹೋದರೆ ಅಥವಾ ನಾನು ಏನು ಅಂದ್ಕೊಂಡಿದ್ದೀನಿ ಅದಕ್ಕೆ ಅವ್ರ ಕೈಯಲ್ಲಿ ತೊಗೊಳೋಕ್ಕಾಗದೆ ಹೋದರೆ, ಅವ್ರು ಮಾಡದೆ ಹೋದರೆ ಅನ್ನೋ ಗಿಲ್ಟ್ ನನಗೆ. ಆಮೇಲೆ ಒಂದು ಸರಿ ಎರಗುವಿರೋರು ಇಲ್ಲ ಭೇಟಿ ಮಾಡೋಣ ಅಂತ ಇದನ್ನು ಭಾಳ ಕಡೆ ಹೇಳ್ಕೊಂಡಿದ್ದೀನಿ ಅದು. ಆಮೇಲೆ ಒಂದಿನ ಹೋಗಿ ಭೇಟಿ ಮಾಡಿದ್ವಿ ನಾವು. ಭೇಟಿ ಮಾಡಿ ಮ್ಯೂಸಿಕ್ ಮಾಡಬೇಕು ಹಾಗೆ ಹೇಗೆ ಅಂತ ನಾನು ಸುಮ್ಮನೆ ಅಬ್ಸರ್ವ್ ಮಾಡಿದ್ರು. ಅವರು ಪರಿಚಯ ಮಾಡಿದ್ಮೇಲೆ ಏನು ಮಾತಾಡಲಿಲ್ಲ, ಅಬ್ಸರ್ವ್ ಮಾಡಿದ್ರು. ಆಮೇಲೆ ಸರಿ ಕತೆ ಕೇಳಿದ್ರು. ನಾನು ಅವ್ರು ನೋಡಿ ಲೆಜೆಂಡ್ ತಾನೇ, ಈಗ ಸಾಮಾನ್ಯವಾಗಿ ನನ್ನಂಥವ್ನು ಹೋದ ತಕ್ಷಣ ಅವ್ರು ನೋಡಿದ ತಕ್ಷಣ ನಾವು ಮೈಂಡ್ ಆಫ್ ಆಗ್ಬಿಡ್ತೀವಿ. ನಾವು ಸಾಮಾನ್ಯವಾಗಿ ನಾವು ಸಣ್ಣ ಹುಡುಗರು ಅವ್ರು ಆಗ್ತಾನೆ. ನಾನು ಪಿ ಯು ಸಿ ಮುಗಿಸ್ಕೊಂಡು ಬಚ್ಚ ಓಡಾಡ್ತಿದ್ದವ್ನು ನಾನು. ಆಮೇಲೆ ಅವ್ರು ನೋಡ್ತಿದ್ದಂಗೆ ನಾನೇ ಬರೆದಿದ್ದ ಸೀನು, 72 ಸೀನು, ಡೈಲಾಗ್ಸ್ ಎಲ್ಲ ಹಂಗೆ ಚಿಪ್ಪೆ ಎರೈಸ್ ಆಗೋಯ್ತು ನನಗೆ. ಬ್ಲ್ಯಾಂಕ್ ಆಗೋದೆ ಅವ್ರ ಮುಂದೆ ಏನು ಹೇಳ್ತೆ. ಹೇಳು ರಾಜ ಅಂತಾರೆ. ನನಗೆ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಆಮೇಲೆ ನಾನು ಮನಸ್ಸಲ್ಲಿ ಓಹೋ ಇಲ್ಲಿ ಸೋತ್ರೆ ನಾನು ವಾಪಸ್ಸು ಬಂಡಳ್ಳಿ, ಇಲ್ಲಿ ಗೆಲ್ಲಬೇಕು ನಾನು ಅಂತ. ಆಮೇಲೆ ನಾನು ಸರ್ ನನಗೊಂದು ಕಾಫಿ ಬೇಕು ಸರ್ ಅಂತ ನಾನು. ಆಮೇಲೆ ನನ್ನ ಲೆಕ್ಕಾಚಾರ ಏನು, ಒಂದು ಕಾಫಿ ಕೇಳಿದ್ರೆ ಅರ್ಧ ಗಂಟೆ ಆಗುತ್ತೆ ಅಂದ್ಕೊಡೋದು, ಅಷ್ಟರೊಳಗೆ ರೀಕಾಲ್ ಮಾಡ್ಕೊಳ್ಳೋಣ ಅಂತ ನಾನು. ಆಮೇಲೆ ಅವ್ರು ಹಂಗಂದ ತಕ್ಷಣ ಕೆಳಗಡೆ ಹೇಳಿದ್ರು ಕಾಫಿ ಡೈರೆಕ್ಟ್ರಿಗೆ ಅಂತ. ಆಮೇಲೆ ಅಮ್ಮವ್ರು ಮಾಡಿ ತಂದುಕೊಟ್ರು ನಾನು. ಆಮೇಲೆ ತಣ್ಣಗಾಗೋವರೆಗೂ ಹಾಕ್ಬಿಡಿದೆ ಅಂತ ಅರ್ಧ ಗಂಟೆ ಮುಕ್ಕಾಲು ಗಂಟೆ. ಆಮೇಲೆ ಕೊನೆಗೆ ಆ ಕತೆ ಹೇಳಿದೆ ಮನೋಜ್ಞವಾಗಿ. ಅವರು ಇಡೀ ಸಿನಿಮಾ ಸ್ಕ್ರಿಪ್ಟನ್ನು ಕೇಳಿದ್ರು. ಕೇಳಿದ ಮೇಲೆ ಆಗಲೂ ಏನೂ ಮಾತಾಡಲಿಲ್ಲ. ಆಮೇಲೆ ಸರಿ ಆಯ್ತಮ್ಮ ಹಂಗಮ್ಮ ಹಿಂಗಮ್ಮ ಅಂತ ಅವ್ರಿಗೆ ಗೊತ್ತಲ್ಲ, ತುಂಬ ನಕ್ಬಿಟ್ಟು ಜೋರಾಗಿ ಅದು ಮಾಡಿ ಬೆನ್ನ ಮೇಲೆ ಹೊಡೆದು ಎಲ್ಲರನ್ನೂ ಕಳಿಸ್ಬಿಟ್ರು. ನಾನು ಬಂದ್ಬಿಟ್ಟೆ, ನನಗೊಂದು ಟೆನ್ಷನ್ ಶುರು ಆಗೋದು. ಸ್ಕ್ರಿಪ್ಟ್ ಬಗ್ಗೆ ಏನು ಹೇಳಿಲ್ವಲ್ಲ, ಯಾಕೆ ಆಗ್ತಾನೆ ನನಗೆ ಸಿಕ್ಕಿದ ಸ್ಟಾರ್ ಸಿನಿಮಾ ಅದು. ಏನು ಹೇಳಿಲ್ವಲ್ಲ ಸ್ಕ್ರಿಪ್ಟ್ ಬಗ್ಗೆ ಅವರು, ಇದನ್ನೇ ಮೈಂಡಲ್ಲಿ ಇಟ್ಕೊಂಡು ರಘುವೀರ್ ಬೇಡ ಅಂದ್ಬಿಟ್ರೆ ಸಿನಿಮಾ ನಿಂತು ಹೋದ್ರೆ ಹಾಗೆ ಏನೋ ಟೆನ್ಷನ್ ಶುರು ಆಯಿತು. ಆಮೇಲೆ ಗೇಟ್ ಹತ್ರ ಬಂದಮೇಲೆ ಅವರು ನಾಳೆ ಸಂಜೆ ಬಂದ್ಬಿಡು ಮರಿ ಅಂದರು, ನೀನೊಬ್ಬನೇ ಬಾ ಅಂದ. ಏನಕ್ಕೆ ನಾನು ಒಬ್ಬನೇ ಕರಿತಿದ್ದಾರೆ ಇವರು ಅಂತ. ಆಮೇಲೆ ಅಲ್ಲಿವರೆಗೂ ಒಂದು ಟೆನ್ಷನ್ 24 ಅವರ್ಸ್ ನನಗೆ. ನೆಕ್ಸ್ಟ್ ಡೇ ಸಂಜೆ ಹೋದೆ ನಾನು. ಅಲ್ಲಿ ಹೋದಾಗ ಸರಿ ಬಾ ರಜ ಅಂದರು. ಆಮೇಲೆ ಕೂತ್ಕೊಂಡು ಅದು ಇದು ಮಾತಾಡಿದ್ವಿ. ಆಮೇಲೆ ನಾನು ಭಯ ಭೀತಿಲಿ. ಆಮೇಲೆ ಸರ್ ನನ್ನ ಕತೆ ಹೆಂಗಿದೆ ಅಂತ ಹೇಳಲೇ ಇಲ್ಲ ನೀವು ಅಂದ ನಾನು. ಹೇಳೋಣ ಇರಪ್ಪ ಅಂದರು. ಆಮೇಲೆ ಕೆಳಗಡೆ ರೆಡಿನಾ ಅಂತ ಕೂಗಿದ್ರು. ಕೆಳಗಡೆ ರೆಡಿ ಅಂತ ಆಮೇಲೆ ಬಾ ಅಂದ್ಬಿಟ್ಟು ಕೆಳಗೆ ಬಂದು ಡೈನಿಂಗ್ ಟೇಬಲಲ್ಲಿ ಅವರು ನಾನು ಇಬ್ಬರೇ. ಏ ಒಂದು 8 ಐಟಮ್ ಅಡುಗೆ ಮಾಡಿಸಿದ್ದಾರೆ ಅವರು. ಊಟ ಮಾಡ್ಯಾ ಫಸ್ಟು ಅಂದರು. ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ವಿ. ಹೇಳಿದ್ರೆ ರಾತ್ರಿ 8 ಗಂಟೆ ಊಟ ಮುಗಿದ ಮೇಲೆ ಮೇಲೆ ಕರ್ಕೊಂಬಂದರು ಪಿಯಾನೋ ಹತ್ರ ಕೂತ್ಕೊಂಡ್ರು. ಅವನೊಂದು ಮಾತು ಹೇಳಿದ್ರು, ಒಂದು ಜನಪದನ ಯಾರಾದರೂ ಒಂದು ಹೊತ್ಕೊಂಡು ಬರಲಿಲ್ವಲ್ಲ ಅಂತ ಕಾಯ್ತಿದ್ದೆ, ಕೊನೆಗೂ ಬಂದೆ ಕಣೆ ಅಂದರು. ಈ ಫೋಕ್ ಅನ್ನೋದು ಯಾರೂ ತರಲಿಲ್ವಲ್ಲ, ಅದನ್ನು ಹೊತ್ಕೊಂಡು ಯಾವನು ಬರಲಿಲ್ವಲ್ಲ ಸಿನಿಮಾಕ್ಕೆ ಅಂತ ಕಾಯ್ತಿದ್ದೆ ನಾನು, ಕೊನೆಗೂ ಬಂದೆ. ನೀ ಸಿನಿಮಾದಲ್ಲಿ ಇರೋವರೆಗೂ ನೀನು ಜೊತೆಯಾಗಿರ್ತೀನಪ್ಪ, ಏನು ಬೇಕೋ ಮಾಡು ಅಂದರು. ಸರ್ ಆ ಮಾತನ್ನ ನಾನು ಎಲ್ಲ ಕಡೆ ಹೇಳ್ತೀನಿ. ಆವತ್ತಿಂದ ಈ ಪಂಪವರೆಗೂ ಉಳಿಸ್ಕೊಂಡಿದ್ದಾರೆ, ಮುಂದೆನೂ ಇದೆ. ಯಾಕೆಂದರೆ ಆ ಥರದೊಂದು ಸಂಬಂಧ, ಸಿನಿಮಾ ಮೀರಿದ ಸಂಬಂಧ ಆಯಿತು ಅವ್ರದ್ದು ನಂದು. ಎಲ್ಲ ವಿಚಾರಗಳು ಏನೋ ಒಂದು ಥಾಟ್ ಬಂತ, ಹೋಗಿ ಚರ್ಚೆ ಮಾಡ್ತೀವಿ. ಕೂತ್ಕೊಂಡು ಚರ್ಚೆ ಮಾಡುವಾಗಲೂ ಒಂದು ಬೇರೆ ರೂಪ ತೊಗೊಳುತ್ತೆ. ಆಮೇಲೆ ನಾನು ಸಾಮಾನ್ಯವಾಗಿ ಹೇಳ್ತೀನಿ ಯಾವಾಗಲೂ, ನಾನು ಮ್ಯೂಸಿಕ್ನೇ ನಂಬ್ಕೊಂಡು ಸಿನಿಮಾ ಮಾಡ್ತೀನಿ, ಮ್ಯೂಸಿಕ್ ನಂಬಿಕೊಂಡೇ ಸ್ಕ್ರಿಪ್ಟ್ ಮಾಡ್ತೀನಿ ನಾನು. ಯಾಕೆಂದರೆ ಆ ಮ್ಯೂಸಿಕ್ ತೆಗೆದುಬಿಟ್ರೆ ಅದರಲ್ಲಿ ಏನೂ ಇರಲ್ಲ. ಆಮೇಲೆ ಆ ಲೆವೆಲಿಗೆ ಜೆಲ್ ಮಾಡೋವಂಥವ್ರು ಮ್ಯೂಸಿಕ್ ಆಗಿರ್ಬೋದು ಅಥವಾ ಸಾಹಿತ್ಯ ಆಗಿರ್ಬೋದು, ನನಗೆ ಬೇರೆ ಯಾರು ಅಷ್ಟು ಕಂಫರ್ಟಬಲ್ ಆಗಿ ಯಾರು ಸಿಕ್ಕಲಿಲ್ಲ ಇವತ್ತವರೆಗೂ. ಅಷ್ಟು ಜೆಲ್ ಆಯಿತು. ಆಮೇಲೆ ಅವರು ಕೂಡ ನಾನು ಏನು ನಂಬ್ಕೊಂಡಿದ್ದೆ ಅವತ್ತು ಏನು ಮಾತು ಕೊಟ್ಟರು ಆ ವಿಚಾರವಾಗಿ ಎಲ್ಲೂ ಮೋಸ ಮಾಡಿಲ್ಲ ಮ್ಯೂಸಿಕ್ಗೆ ನನಗೆ ಇವತ್ತಿಗೂ ಅಷ್ಟೇ. ಏನು ಅವರು ಹೇಳ್ತಾರೆ ಆವತ್ತು ಬೇರೆ ಯಾರ ಜೊತೆ ಏನಾದರೂ ಕಷ್ಟಪಡ್ತೀನಿ ನಿನ್ಗೆ ನೋಡಿದ್ರೆ ಮ್ಯೂಸಿಕ್ ಬರುತ್ತೆ ಅಂತಾರೆ. ಹೌದು. ಆಮೇಲೆ ಸಾಮಾನ್ಯವಾಗಿ ನಾವು ಕೂದ ತಕ್ಷಣ ಆ ಕಡೆಯಿಂದ ಏನು ಚಾಮರಾಜನಗರದ್ದು, ಮಾದೇಶ್ವರಂದು, ಸಿದ್ದಪ್ಪಾಜಿ ಇವ್ರದ್ದೆಲ್ಲ ಫೋಕ್ ಸಾಂಗ್ಗಳಿರ್ತಾವಲ್ಲ, ಯಾವ್ದಾರು ಇದ್ದರೆ ಹಾಡು ಅಂತಾರೆ. ನಾವು ಅದು ಇದು ಗುಣಗೋವಾಗಲಿ ಅದನ್ನ ಇಟ್ಕೊಂಡು ಏನೋ ಒಂದು ಬೇರೆ ಮಾಡ್ತಾರೆ. ಆ ಥರ ಏನೋ ಒಂದು ತುಂಬ ಜೆಲ್ಲಾಯಿತು. ಇಮ್ಮಿಡಿಯೇಟ್ 2 ನಿಮಿಷ
ಎರಡು ಸಾಮಾನ್ಯವಾಗಿ ನಮ್ಮ ಕಂಪೋಸಿಂಗ್ ಟೈಮ್ ಅಂದರೆ ನಾನು 5 ಗಂಟೆಗೆ ಅವ್ರ ಮನೆಗೆ ಹೋಗಿ ಯಾವಾಗಲೂ 5 o'clock ಬೆಳಗಿನ ಜಾವ ಅಷ್ಟೊತ್ತಿಗೆ ರೆಡಿ ಪಿಯಾನೋ ಮುಂದೆ ಕೂತ್ಕೊಳ್ಳೋರು ಅವರು 5 to 6 ಕಂಪೋಸಿಂಗು 6 to 7 ಹಾಡು ಬರೆಯೋರು ಬೇರೆ ಎಲ್ಲ ಬರೋ ಅಷ್ಟೊತ್ತು ನಾನು ಆಚೆ ಹೊರಟೋಗುವೆ ಇವ್ರು ಯಾವಾಗ ಸೇರ್ತಾರೆ ಯಾವಾಗ ಬರೀತಾರೆ ಯಾವಾಗ ಕೆಲಸ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ನಾವು ಬೆಳಿಗ್ಗೆ 5 to 7 ಇಷ್ಟೇ ಕೆಲಸ ಮಾಡಿದ್ವಿ ನಾವು ಅಷ್ಟು ಸಿನಿಮಾಗಳು ಆಮೇಲೆ ಎಷ್ಟೋ ಸಾರಿ ಅವ್ರ ದೊಡ್ಡತನ ನಾನು ತುಂಬ ಬಿಸಿ ಒನ್ ಟೈಮಲ್ಲಿ ರೌಂಡ್ ದಿ ಕ್ಲಾಕ್ ಕೆಲಸ ಮಾಡುವೆ ನಾನು ಆ ಟೈಮಲ್ಲಿ ನಾನು ಎಲ್ಲಿರ್ತೀನಿ ಅಲ್ಲಿಗೆ ಬರೋರು ಐಡಿ ಅವ್ರ ಟೀಮ್ ಕರ್ಕೊಂಡು ಹಾರ್ಮೋನಿಯಂ ಪೇಟೆಗೆ ತೊಗೊಂಡು ಅಲ್ಲಿ ಬಂದು ನನ್ನ ಜೊತೆ ಇದ್ದುಕೊಂಡು ನನ್ನ ಪಕ್ಕದಲ್ಲಿ ಒಂದು ರೂಮ್ ಹಾಕ್ಕೊಂಡು ಸಿಚುವೇಶನ್ಸ್ ಕೇಳಿಕೊಂಡು ನಾನು ಬೇರೆ ಸಿನಿಮಾ ಶೂಟಿಂಗು ಶೂಟಿಂಗ್ ಹೋಗ್ಬಿಟ್ಟು ಶೂಟಿಂಗ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನೆಕ್ಸ್ಟ್ ಸಿನಿಮಾದ ರೆಕಾರ್ಡಿಂಗ್ಗಳು ಅಥವಾ ಆ ಸಿನಿಮಾದ ರೆಕಾರ್ಡಿಂಗ್ಸು ಕಂಪೋಸಿಂಗ್ಗಳು ಬಂದ ತಕ್ಷಣ ನೋಡಿ ಟೀಮ್ನ ಓಕೆನಾ ಅನ್ನೋರು ಓಕೆ ಸರ್ ಅಂತ ಅಲ್ಲೇ ಹಾಡು ಬರೆಯೋರು ಇಲ್ಲ ಮೈಸೂರಿಗೆ ಬರೋರು ಚಿಕ್ಕಮಗಳೂರಿಗೆ ಬಂದಿದ್ದಾರೆ ಸಕಲೇಶ್ವರಕ್ಕೆ ಬಂದಿದ್ದಾರೆ ಪಾಪ ಅಷ್ಟು ಬ್ಯುಸಿ ಟೈಮಲ್ಲಿ ಆ ಲೆವೆಲ್ಗೆ ಏನೋ ಒಂದು ಜೆಲ್ಲಾಯಿತು ಕಾಂಟ್ರಿಬ್ಯೂಷನು ಸಿಕ್ತು ನನಗೆ ಮ್ಯೂಸಿಕ್ ಸೈಡು ಹಾಗಾಗಿ ಎಲ್ಲವೂ ಕೂಡ ಹಿಟ್ ಆಗೋಕ್ಕೆ ಸಾಧ್ಯ ಆಯಿತು ತುಂಬ ಸಿಗುವ ಹಾಡುಗಳು ಸರ್ ತುಂಬ ಒಂದು ನನಗನ್ಸುತ್ತೆ ಒಂದು 10-15 ನಿಮಿಷದ ಮೇಲೆ ಯಾವ ಹಾಡು ತೊಗೊಂಡಿಲ್ಲ ಯಾವ ಟೈಮ್ ಇದನ್ನು ತೊಗೊಂಡಿಲ್ಲ ನನಗೀಗೂ ನೆನಪು ಇದೇ ಶೃಂಗಾರ ಕಾವ್ಯದ್ದು ಸಡನ್ ಅಂತ ಶೂಟಿಂಗ್ ಫಿಕ್ಸ್ ಆಯಿತು ಶೂಟಿಂಗ್ ಹೋಗಬೇಕಾಗಿತ್ತು ಸೀಸನ್ ಚೆನ್ನಾಗಿತ್ತು ಗ್ರೀನಿಸ್ ಅಂತ ಚಿಕ್ಕಮಗಳೂರು ಹೊರಟೋದ್ವಿ ನಾವು ಚಿಕ್ಕಮಗಳೂರಿಗೆ ಹೋದ್ವಿ ಚಿಕ್ಕಮಗಳೂರು ಶೂಟಿಂಗ್ ಮಾಡ್ತಾಯಿದ್ದೀನಿ ನಾನು ಕೆಮ್ಮಣ್ಣುಗುಂಡಿ ಗೆಸ್ಟ್ ಹೌಸ್ ಹತ್ರ ಶೂಟಿಂಗ್ 6 o'clock ಪ್ಯಾಕಪ್ ನಾಳೆ ಬೆಳಿಗ್ಗೆ ಹಾಡಬೇಕು ನನಗೆ ಶೂಟಿಂಗ್ ಮಾಡೋದಕ್ಕೆ ರೆಕಾರ್ಡಿಂಗ್ ಆಗಿಲ್ಲ 6 o'clock ಪ್ಯಾಕಪ್ ಹೇಳಿಬಿಟ್ಟು ನಾನು ಪ್ರೊಡ್ಯೂಸರ್ ಜೊತೆ ಕೆಮ್ಮಣ್ಣುಗುಂಡಿಯಿಂದ ಜರ್ನಿ ಮಾಡ್ಕೊಬರ್ತೀನಿ ಹಂಸಲೇಗ ಸರು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಎಲ್ಲ ಆರ್ಕೆಸ್ಟ್ರಾ ರೆಡಿ ಇಟ್ಕೊಂಡು ಇಲ್ಲಿ ವೈಟಿಂಗ್ ಇವರು ನಾನು ಅಲ್ಲಿಂದ 9:30 ಬಂದ ತಕ್ಷಣ ಸಿಚುವೇಶನ್ ಹೇಳ್ತೀನಿ ಸಿಚುವೇಶನ್ ಹೇಳಿದ ತಕ್ಷಣ ಹೇಳ್ತಿದ್ದಂಗೆ ಬಾರಿಸ್ತಾರೆ ಅವರು ಟ್ಯೂನ್ ಓಕೆ ಆಗುತ್ತೆ ಇಮ್ಮಿಡಿಯೇಟ್ ನೋಟ್ಸ್ ಕೊಡ್ತಾರೆ ಆ ನೋಟ್ಸೆಲ್ಲ ಫೀಡ್ ಮಾಡಿಕೊಂಡು ಅವರೆಲ್ಲ ಮಾನಿಟರ್ ಮಾಡೋ ಅಷ್ಟೊತ್ತಿಗೆ ಹಾಡು ಬರ್ಕೊಡ್ತಾರೆ 9:00 ಶುರುವಾಗಿ 12 ಗಂಟೆಗೆ ರೆಕಾರ್ಡಿಂಗ್ ಮುಗಿದೋಗುತ್ತೆ ನೈಟು 12 ಗಂಟೆಯಿಂದ 1 ಗಂಟೆವರೆಗೆ ವಾಯ್ಸ್ ಮಿಕ್ಸಿಂಗ್ ಆಗೋಗುತ್ತೆ ರಾತ್ರಿ 1 to 1:30 ನಾಗರಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ ಶೂಟಿಂಗ್ಗೆ 1:30 ಅಲ್ಲಿಂದ ಓಡ್ತೀನಿ ನಾನು ಬೆಳಗಿನ ಜಾವ 6 ಗಂಟೆಗೆ ಹೋಗಿ ಶೂಟಿಂಗ್ ಮಾಡ್ತೀನಿ ಈ ಥರ ಮಾಡ್ದೆ ಹಾಡುಗಳದು ಎಷ್ಟೋ ಹಾಡುಗಳನ್ನ ಲೊಕೇಶನಿಂದ ಬರುವೆ ಸೀದಾ ಥಿಯೇಟ್ರಿಗೆ ಬರುವೆ ಸರ್ ಒಂದು ಹಿಟ್ ಸಾಂಗ್ ಬೇಕು ಬಾರೆ ನಿನಗಿಲ್ಲದೆ ಇರೋದೇನೋ ಅಂತ ಇಮ್ಮಿಡಿಯೇಟ್ ಅಲ್ಲಿ 5 to 10 ನಿಮಿಷದ ಮೇಲೆ ಟೈಮೇ ತೊಗೊಂಡಿಲ್ಲ ಅವರೊಂದು ಕಂಪೋಸಿಂಗ್ಗೆ ಒಂದು ಹಾಡು ಬರೆಯೋದಕ್ಕೆ ಆಮೇಲೆ ಅವ್ರು ಬರೆಯೋದಕ್ಕೆ ಫ್ಲೋ ಕೂತ್ರೆ ಹೆಂಗೆ ಅಂದರೆ ಈ ಪಲ್ ಹಿಂಗೆ ಬರೆದು ಹಿಂಗೆ ಕೊಟ್ಟರೆ ನಾವು ಅದನ್ನ ಓದಿ ಮುಗಿಸೋದ್ರೊಳಗೆ ಇನ್ನೊಂದು ಪಲ್ಲವಿ ಬರುತ್ತೆ ಹಿಂಗೆ ಬರುತ್ತೆ ಹಿಂಗೆ 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 ಆಮೇಲೆ ನಾನು 4-5 ಅಷ್ಟು ಜೋಡಿಸಿ ಅದು ಆ ಲೈನ್ ಈ ಲೈನ್ ಈ ಲೈನ್ ಎಡಿಟ್ ಮಾಡ್ಕೊಳ್ಳ ಸರ್ ಏನು ಬೇಕಾದ್ರೆ ಮಾಡ್ಕೋ ಅನ್ನೋರು ಆ ಥರ ಕೆಲಸ ಮಾಡಿದ್ದೆ ಅವರು ಅದು ಏನು ಗಾಡ್ ಗಿಫ್ಟು ಹೌದೌದು ಎಕ್ಸ್ಪೀರಿಯೆನ್ಸ್ ಆಮೇಲೆ ಇಂಥ ಸಬ್ಜೆಕ್ಟ್ ಗೊತ್ತಿಲ್ಲ ಅನ್ನಂಗಿಲ್ವಲ್ಲ ಅವರು ಎಲ್ಲ ಸಬ್ಜೆಕ್ಟ್ ಬಗ್ಗೆನೂ ಆಮೇಲೆ ಅವ್ರು ತುಂಬ ಇಷ್ಟವಾದ ವಿಚಾರವೇ ಫೋಕ್ ಆಮೇಲೆ ನನಗೆ ಸ್ವಲ್ಪ ಆ ವಿಚಾರ ಸ್ವಲ್ಪ ನಮ್ಮ ಜಿಲ್ಲೆ ಅಲ್ಲ ಅಲ್ಲೆಲ್ಲ ಸ್ವಲ್ಪ ನಾವೆಲ್ಲ ಸ್ವಲ್ಪ ಫೋಕಲ್ಲಿ ಹಾಗೆ ಅದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಅದು ಒಂದು ಸಾರಿ ನಾವು ಈ ಗಟ್ಟಿ ಮೇಳ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ ನಾನು ಸರ್ ಅಲ್ಲಿ ಹೀರೋಯಿನ್ ಒಂದು ಹಾಡು ಹೇಳ್ತಾಳೆ ಸರ್ ಅದು ತಲತಲಾಂತರದಿಂದ ಹೇಳೋ ಹಾಡು ಅವರಜ್ಜಿ ಹೇಳಿರ್ತಾಳೆ ಅವರಜ್ಜಿಗೆ ಅವರಜ್ಜಿ ಹೇಳಿರ್ತಾಳೆ ಹಂಗೆ ಹಂಗೆ ಆ ಥರದ ಹಾಡೋದು ಟ್ಯೂನ್ ಅಷ್ಟು ಈಸಿಯಾಗಿರ್ಬೇಕು ಸರ್ ಹಂಗೆ ಹಂಗೆ ಅಂತ ಏನೋ ಇಟ್ಕೊಂಬಂದಿರ್ತೀಯ ಮೈಂಡಲ್ಲಿ ಹೇಳು ನೋಡೋಣ ಅಂತ ಆಮೇಲೆ ನಾನು ಒಂದು ಮಾದೇಶ್ವರನ ಹಾಡು ಹೇಳ್ತೀನಿ ಆನೆ ಮಲೆ ಅದು ಕಾರ ಗುಂಜು ಮಲೆ ಗುರುಕಾರ ಮೂಡಾಲ ಮಲೆಯ ಮಾಯ್ಕಾರ ಬಾ ನನ್ನ ಮಾದಯ್ಯ ಅಂತ ಒಂದು ಹಾಡು ಆಡ್ತಾರೆ ನಮ್ಮಲ್ಲಿ ತಲತಲಾಂತರದಿಂದ ಆಡ್ತಾರೆ ನಾನು ಹೇಳಿ ಮುಗಿಸ್ದೆ ಅಷ್ಟೇ ನವಿಲೇನೋ ಕುಣಿಬೇಕು ಕೋಗಿಲೆಯೋ ಆಡಬೇಕು ಅಂತ ಹಾಡಿದ್ರು ಅವ್ರು ಆ ಕಡೆಯಿಂದ ಅಲ್ಲೇ ಓಕೆ ಹಾಡು ಈ ಥರ ಅಷ್ಟು ಒಬ್ಬನಿಗೇನು ನನಗೆ ಒಬ್ಬ ಡೈರೆಕ್ಟರ್ಗೆ ಏನು ಬೇಕು ಅನ್ನೋದ್ರ ಜೊತೆಗೆ ನಾನು ಏನು ಮಾಡಿದ್ರೆ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅನ್ನೋದೊಂದು ಜಡ್ಜ್ಮೆಂಟ್ ಅಲ್ಲ ಅದು ಆ ಥರ ನಮ್ಗೆ ಆ ಥರ ತುಂಬ ಜೆಲ್ಲಾಯಿತು ಅವ್ರಿಗೂ ನನಗೂ ಅದೇನೋ